ಗೆಳೆಯರೆ ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಒತ್ತಿ ನೋಟಿಫಿಕೇಷನ್ ಪಡೆಯಿರಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಮ್ಮ ಮುಂದಿನ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಮಂಕುತಿಮ್ಮನ ಕಗ್ಗ ನೀವೆಲ್ಲ ಓದಿದ್ದೀರ ನನಗೆ ಚೆನ್ನಾಗಿ ಗೊತ್ತು ಅದರಲ್ಲಿ ನಿಮ್ಮಲ್ಲಿ ಅನೇಕ ಜನಗಳಿಗೆ ಅನೇಕ ಪದ್ಯಗಳು ಕೂಡ ಬಾಯ್ಪಾಟ ಆಗೋಗಿದೆ ಅಂತ ಕೂಡ ನನಗೆ ಗೊತ್ತು ಅದರಲ್ಲಿ ಒಂದು ಪದ್ಯ ನಿಮಗೆ ನೆನಪು ಮಾಡ್ತೀನಿ ಜನ ಕಜಯ ದರ್ಶನದಿ ರಾವಣಗೆ ಚಪಲ ಕನಕ ಮೃಗ ದರ್ಶನದಿ ಜಾನಕಿಗೆ ಚಪಲ ಜನ ಅವನ ನಿಂದಿಪುದು ಕನಿ ಕರಿಪುದು ಈಕೆಯಲ್ಲಿ ಮನದ ಬಗ್ಗೆ ಅರಿಯದದು ಮಂಕೋತಿಮ್ಮ ಅಂದ್ರೆ ಅರ್ಥ ಏನು ಜಾನಕಿ ನೋಡಿ ಅವನಿಗೆ ಚಪಲ ಆಯಿತು ಅನ್ನೋದು ಮಾತ್ರ ಬೈದಾಕ್ಬಿಡ್ತೀವಿ ಈ ಜಾನಕಿ ಜಿಂಕೆನ ಆಶೆಪಟ್ಟಿದ್ದ ಮಾತ್ರ ಸರಿನಾ ಅದಂಗೆ ಅದೇ ಯಾಕೆ ಮತ್ತೆ ಕನೀಪ್ ಕರಿಪು ಮನದ ಬಗ್ಗೆ ಅರಿಯದದು ಹೇಳೋಕ್ಕಾಗಲ್ಲ ಯಾವಾಗ ಚಿಂತೆ ಸೀತೆ ನೋಡಿ ಪಟ್ಟಾಭಿಷೇಕದ ಸಮಯದಲ್ಲಿ ಮೈ ಮೇಲೆಲ್ಲ ಚಿನ್ನದ ಒಡವೆಗಳು ಹಾಕ್ಕೊಂಡಿದ್ಲು ಇಲ್ಲೆಲ್ಲ ಚಿನ್ನದ ಜುಮುಕಿ ಚಿನ್ನದ ಓಲೆ ಮೂಗುಬಟ್ಟು ಬೇಸರಿ ಬೇಸರ ಹಾಕ್ಕೊಳ್ಳೋದೆ ಹಾಕ್ಕೊಳ್ಳೋದಕ್ಕಿಂತ ಅದಕ್ಕೆ ಬೇಸರಿ ಅಂತ ಹೆಸರು ಅದಕ್ಕೆ ಆಮೇಲೆ ಚೈನು ಡಾಬು ಎಲ್ಲ ಹಾಕ್ಕೊಂಡಿದ್ದವಳು ಕಾಡಿಗೆ ಹೋಗಬೇಕು ಅಂತ ತೀರ್ಮಾನ ಆದ ತಕ್ಷಣ ಎಲ್ಲ ಚಿನ್ನದ ಒಡವೆಗಳನ್ನೆಲ್ಲ ಬಿಚ್ಚಿಟ್ಟು ಬರೀ ನಿರಾಭರಣ ಸುಂದರಿಯಾಗಿ ನಾರು ಮಡಿ ಉಟ್ಟು ನನ್ನ ಗಂಡ ಶ್ರೀರಾಮಚಂದ್ರನೇ ನನಗೆ ನಿಜವಾದ ಚಿನ್ನ ಅಂತ ಅಂದ್ಕೊಂಡು ಚಿನ್ನದ ಒಡವೆನೇ ಬೇಡ ಅಂದ್ಕೊಂಡು ಕಾಡಿಗೆ ಹೋಗಿ ಹದಿಮೂರು ವರ್ಷ ಕಾಡಿನಲ್ಲಿ ಚಿನ್ನದ ಒಡವೆಗಳಲ್ಲಿ ಇಲ್ಲದೆ ಇಟ್ಕೊಂಡಿದ್ದು ಸೀತೆ ಆ ಚಿನ್ನ ಚಿನ್ನದ ಜಿಂಕೆ ಮಾರೀಚ ಅನ್ನೋದ ಚಿನ್ನದ ಜಿಂಕೆ ನೋಡಿದ ತಕ್ಷಣ ಯಾಕೆ ಆಸೆ ಆಯಿತು ಯಾರಾದರೂ ಯೋಚನೆ ಮಾಡಿದರೆ ಹೇಳ್ಬೋದಾ ಯಾವತ್ತು ಚಿನ್ನದ ಮೇಲೆ ಆಸೆ ಇರಲಿಲ್ಲ ಅವಳಿಗೆ ಆವತ್ತು ಮಾತ್ರ ಚಿನ್ನದ ಮೇಲೆ ಆಸೆ ಯಾಕಾಯಿತು ಅಂದರೆ ಆ ದಿನ ಅಕ್ಷಯ ತೃತೀಯ ಅಂತೆ ಆಶ್ಚರ್ಯ ನೋಡಿ ಅಕ್ಷಯ ತೃತೀಯ ದಿವಸ ಚಿನ್ನ ತೊಗೊಂಡ್ರೆ ಲಾಭ ಆಗತ್ತೆ ಅಂತ ನಮ್ಮಲ್ಲೆಲ್ಲ ಒಂದು ನಂಬಿಕೆ ಇದೆ ನಾನು ಯಾರನ್ನೋ ಒಬ್ಬರನ್ನ ಕೇಳಿದೆ ಏನು ನಮ್ಮ ಮೂಢನಂಬಿಕೆ ನಮ್ಮದು ಯಾಕೆ ಏನು ಮೂಢನಂಬಿಕೆ ಅಕ್ಷಯ ತೃತೀಯ ದಿವಸ ಚಿನ್ನ ತೊಗೊಂಡ್ರೆ ಲಾಭ ಆಗತ್ತೆ ಅಂತ ನಂಬ್ಕೊಂಡಿದ್ದಾರಲ್ಲ ಏ ನಿಜಾನಪ್ಪ ಅದು ಮೂಢನಂಬಿಕೆ ಅಲ್ಲ ಅಂದರು ಅದೇ ಅಂದೆ ಅಕ್ಷಯ ತೃತೀಯ ದಿವಸ ಚಿನ್ನ ತೊಗೊಂಡ್ರೆ ಲಾಭ ಯಾರಿಗೆ ಜ್ಯುವೆಲ್ಲರ್ಸ್ಗೆ ಅಲ್ವಾ ಇರಲಿ ಸ್ನೇಹಿತರೆ ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ನಿಮಗೊಂದು ಪ್ರಶ್ನೆ ಕೇಳಬೇಕು ನೀವು ಒತ್ತಲ್ಲಿ ಮೊಬೈಲು ಮಾಸ್ಕು ಅದೆಲ್ಲ ಕೇಳಿದ್ರಿ ನಿಮಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಮೊದಲು ಇ ಎನ್ ಟಿ ಇಯರ್ ಆರ್ ನೋ ತ್ರೋಟ್ ಸರ್ಜನ್ ಯಾರು ಅಂತ ಯೋಚನೆ ಮಾಡಿ ಉತ್ತರನ ಸಂಚಿಕೆ ಕೊನೆಯ ಭಾಗದಲ್ಲಿ ಹೇಳ್ತೀನಿ ಈಗ ವಾಪಸ್ಸು ಕೈಲಾಸ ಮೀಶಕ್ ಬರೋಣ ಎಲ್ಲಿಗೆ ನಿಲ್ಲಿಸಿದ್ದೆ ಕೈಲಾಸಮ್ ಮಹಾ ದೊಡ್ಡ ದೊಡ್ಡ ಚೀಫ್ ಜಸ್ಟಿಸ್ ಅವ್ರ ದೊಡ್ಡಪ್ಪ ಚೀಫ್ ಜಸ್ಟಿಸ್ ಅವ್ರ ತಂದೆ ಆಗಿದ್ರೂ ಯಾತಕ್ಕೆ ಸಿಂಪಲ್ಲಾಗಿ ಸರ್ಕಾರದ ಕೆಲಸ ಆಫೀಸ್ ಕೆಲಸನ ಬಿಟ್ಬಿಟ್ಟು ವಾಪಸ್ ಇಲ್ಲಿಗೆ ಬಂದು ಒಂದು ಸಣ್ಣದ ನೂಕಂತ ಬಡತನನೇ ಆರಿಸ್ಕೊಂಡ್ರು ಅವ್ರ ಭಾಷೆನಲ್ಲೇ ಇಂಗ್ಲೀಷ್ನಲ್ಲೇ ಹೇಳಬೇಕು ಅಂದರೆ ಪರ್ಮನೆಂಟ್ಲಿ ಪೆನ್ಯೂರಿ ಪೇವ್ಡ್ ಪಾತ್ ಅಂತ ಪರ್ಮನೆಂಟ್ಲಿ ಪೆನ್ಯೂರಿ ಯಾಕೆ ಆರಿಸ್ಕೊಂಡ್ರು ಅಂದರೆ ಅವ್ರಿಗೆ ಆಸೆ ಇಲ್ಲ ಯಾವುದು ಈ ಕಂಫರ್ಟ್ ಅನ್ನೋದು ಯಾವುದು ನಶ್ವರ ಯಾವುದು ನನಗೆ ಬೇಕಾಗಿಲ್ಲ ಯಾಕೆ ಅಂದರೆ ಇಂಗ್ಲೆಂಡಲ್ಲಿ ನೋಡಿ ಅತಿ ಶ್ರೀಮಂತ ಬದುಕನ್ನು ಜಾಸ್ತಿ ನೋಡಿದವ್ರಿಗೆ ಕೆಲವರು ಸಿಕ್ ಕೆಲವರು ಮನೆಗಳಲ್ಲಿ ನಿಮ್ಮಲ್ಲಿ ಸ್ವೀಟ್ ಕೊಡಕ್ಕೆ ಅಂತ ಬನ್ನಿ ಕೇಸರಿ ಭಾತ ಮೈಸೂರು ಪಾಕೋ ಅದೇನೋ ಕೊಡಕ್ಕೆ ಅಂತ ಬಂದರೆ ಬಡಾಪ ಅಂತಾರೆ ಯಾಕೆ ಸ್ವಲ್ಪ ತೊಗೊಳ್ಳಿ ಒಂಚೂರು ಹೇ ಸಿಕ್ಕಾಪಟ್ಟೆ ಸ್ವೀಟ್ ತಿನ್ಬಿಟ್ಟಿದ್ದೀನಿ ಅನ್ಸಲ್ವಾ ಸಿಕ್ಕಾಪಟ್ಟೆ ಸ್ವೀಟ್ ಯಾರು ತಿಂತಾರೋ ಅವರಿಗೆ ಸ್ವೀಟ್ ಬಗ್ಗೆ ಅಲರ್ಜಿ ಅವರ್ಷನ್ ಬರುತ್ತೆ ಕೈಲಾಸಂ ಮಹಾ ಮಹಾ ಶ್ರೀಮಂತರನ್ನೆಲ್ಲ ಇಂಗ್ಲೆಂಡಲ್ಲಿ ನೋಡಿ ಇಲ್ಲೆಲ್ಲ ನೋಡಿ ಅವರ ಬೂಟಾಟಿಕೆಗಳು ಅವರ ಡಬಲ್ ಸ್ಟ್ಯಾಂಡರ್ಡ್ಗಳು ಇದನ್ನೆಲ್ಲ ನೋಡಿ ಬೇಕಾಗಿಲ್ಲ ಅವರು ಒಂದು ಕೈಲಾಸಂ ಒಂದು ಮಾತು ಹೇಳಿದ್ರು ಯಾಕೆ ಇದನ್ನು ಆರಿಸ್ಕೊಂಡ್ರು ಅನ್ನೋದಕ್ಕೆ ಒಂದು ಪದ ಭಾಳ ಚೆನ್ನಾಗಿದೆ ದುಡ್ಡು ಅಂದರೆ ದೂರ ಹೋಗು ಹೃದಯ ಅಂದರೆ ಹದಿರಾಬಾ ಅಂತ ಒಂದು ಫೇಮಸ್ ಪೊಟೇಷನ್ ಇದೆ ಅವ್ರದ್ದು ದುಡ್ಡಿನ ವಿಷಯದಲ್ಲಿ ಮಾತಾಡ್ತಾ ಇದ್ದವ್ರು ದೂರ ಹೋಗು ಎನ್ನು ದೂರ ಹೋಗೋದೇನೋ ದೂರ ಮಾಡಿಸತ್ತೆ ಹೃದಯ ಅಂದರೆ ಹತ್ತಿರ ಬ ನಮ್ಮ ರಾಮಾಯಣ ಮಹಾಭಾರತಗಳು ಚರಿತ್ರೆಗಳು ಯಾವುದೆಲ್ಲ ಯುದ್ಧಗಳು ಅದೆಲ್ಲ ಆಗಿರೋದು ಯಾವುದರಿಂದ ದುಡ್ಡಿನಿಂದ ಆಸ್ತಿಯಿಂದ ಬಿರುದುಗಳಿಂದ ಅಲ್ವಾ ಅದಕ್ಕೆ ಕೈಲಾಸಮ್ಮ ನಾಟಕದಲ್ಲಿ ಒಂದು ಹೇಳ್ತಾರೆ ನನಗೇನು ಬೇಕು ಹೊನ್ನೆ ಬಲ್ ಬಿರುದುಗಳೇ ಹಾಲುಗಲ್ ವಿಗ್ರಹವೇ ಕವಿ ಬಯಸನ್ ಇಂತಹುದೇ ಪ್ರತಿಫಲವೂ ಬೇಕು ಹಿರಿಯರು ಕಿರಿಯ ಕಿರಿಯರು ಕಿಲ ಕಿಲನೆ ನಕ್ಕು ಎರಡು ಕಣ್ಣ ಹನಿಗಳನ್ನು ಇತ್ತರೆ ನನಗೆ ಅನಿತೆ ಸಾಕು ಇದನ್ನು ಆ ಜನಗಳಿಂದ ಆಸೆ ಪಡ್ತಾಯಿದ್ರು ಇದು ದುಡ್ಡಿನಿಂದ ಸಿಗಲ್ಲ ಅಂತ ಹೇಳ್ಕೊಂಡು ಜನಗಳನ್ನ ಸಮಾನಕ್ಕೆ ತಲುಪೋಕೆ ಸಮಾಜದಲ್ಲಿ ಒಬ್ಬ ನಾಟಕಕಾರ ಅಂತ ಗುರುತಿಸ್ಕೊಳ್ಳೋಕ್ಕೆ ಮನೆಯಲ್ಲಿ ಯಾವುದು ತೊಂದರೆ ಆಗುತ್ತೆ ಅಂತ ಅವರು ಸಪ್ರೇಟಾಗಿ ಒಂದು ಬಂದು ಒಂದು ಸಣ್ಣ ರೂಮ್ ಮಾಡಿಕೊಂಡು ಜಾಸ್ತಿ ತಿಂದ ನಾಟಕಗಳನ್ನ ಬರಿತಾಯಿದ್ರು ಇದು ಕೈಲಾಸ ನೀವೆಲ್ಲ ಕೈಲಾಸಂ ಅಂದ ತಕ್ಷಣ ನೀವು ಯಾರನ್ನು ಬೇಕಾದ್ರೂ ಕೇಳಿ ಸಾಮಾನ್ಯ ಓದ್ಕೊಂಡಿರೋರು ಕೈಲಾಸಂ ಅಂದ್ರೆ ಯಾರು ಹೇಳಿ ಓ ನಾಟಕಕಾರರು ಕೈಲಾಸಂ ಅಂದ್ರೇ ಬರೀ ನಾಟಕಕಾರರು ಮತ್ತು ಹಾಸ್ಯಗಾರರು ಅಂತ ನಮ್ಮಲ್ಲಿ ಭಾಳ ಜನ ತಪ್ಪು ತಿಳ್ಕೊಂಡಿರೋದೇನು ಅಂದರೆ ಕೈಲಾಸಂನ ಹಾಸ್ಯಕ್ಕೇ ಸರಿ ಅಂದರೆ ಪರವಾಗಿಲ್ಲ ಹಾಸ್ಯಕ್ಕೆ ಸರಿ ಅಂದರೆ ತಪ್ಪು ಬೀಚಿ ಕೂಡ ಅದೇ ಥರ ಒಂದು ಮಾತು ಹೇಳಿದ್ರು ಏನು ಹೇಳಿದ್ರು ಅಂದರೆ ಬೀಚಿ ಜನಗಳೆಲ್ಲ ನನ್ನನ್ನು ಹಾಸ್ಯಗಾರ ಅಂತ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟು ನಾನು ಏನು ಹೇಳಿದ್ರು ಸೀರಿಯಸ್ ಆಗೇ ತೊಗೊಳಲ್ಲ ಅಂತ ಇದು ಎಲ್ಲ ಹಾಸ್ಯಗಾರಿಗೂ ಒಂದು ಕೊರಗಿರುತ್ತಂತೆ ಯಾಕೆಂದರೆ ಒಂದು ಸಲ ಒಬ್ಬ ಮನುಷ್ಯ ಹಾಸ್ಯ ಅಂದೆ ಬಿಡಿಪ ಜೋಕು ಅಂತ ಹಿಂಗೆಲ್ಲ ಹೇಳ್ಬಿಡ್ತೀವಿ ನಮ್ಮ ಪ್ರಾಣೇಶ್ ಅಂತಿದ್ದಾರೆ ನಿಮಗೆಲ್ಲ ಗೊತ್ತವರು ಸಲ ಹೇಳೋದು ಭಾಳ ತಮಾಷೆ ಆದ ಒಂದು ಘಟನೆ ಹೇಳ್ತಾಯಿದ್ರು ಯಾರೋ ಒಂದು ಫೋನ್ ಸರ್ ನಾನು ಬಾಗಲಕೋಟೆಯಿಂದ ಮಾತಾಡ್ತಾಯಿದ್ದೀವಿ ಇಪ್ಪತ್ತೈದನೇ ತಾರೀಕು ಫ್ರೀ ಇದ್ದೀರಾ ಸಾರ್ ನಿಮ್ಮ ಕಾರ್ಯಕ್ರಮಗಳು ನೋಡಿದ್ದೀವಿ ಸರ್ ಏನು ಜೋಕ್ ಮಾತಾಡ್ತೀರಾ ಸರ್ ಮಾತ್ ಮಾತಿನಲ್ಲೂ ನೀವು ನಗಿಸ್ತೀರಾ ಸರ್ ಇಪ್ಪತ್ತೈದನೇ ತಾರೀಕು ಫ್ರೀ ಇದ್ದೀರಾ ಸರ್ ಇಪ್ಪತ್ತೈದಾ ಹಾಂ ಓಕೆ ಫ್ರೀ ಇದ್ದೇನೆ ಬರ್ತೀನಿ ಹಾಂ ಸರಿ ಸರ್ ಇಪ್ಪತ್ತೈದಕ್ಕೆ ಬಂದ್ಬಿಡಿ ಸರ್ ಅಂದಂಗೆ ನೋಡಿ ನಂದು ಇಷ್ಟು ಸಂಭಾವನೆ ಇಷ್ಟೊಂದು ಆಗುತ್ತೆ ಇಷ್ಟು ಖರ್ಚು ಇಷ್ಟು ಕಟ್ಟರೆ ಬರ್ತೀನಿ ತಕ್ಷಣ ಅವ್ರು ಆ ಕಡೆ ಇರೋರು ಏನು ಸರ್ ಏನು ಜೋಕ್ ಮಾಡ್ತೀರಾ ಸರ್ ಸಂಭಾವನೆ ಬಗ್ಗೆನೂ ಜೋಕ್ ಮಾಡ್ತೀರಾ ಸರ್ ಹೀಗೆ ಮನುಷ್ಯ ಸೀರಿಯಸ್ಸಾಗಿ ಹೇಳಿದ್ದು ಜೋಕ್ ಅಂತ ಹೋಗ್ತಾರೆ ಕೈಲಾಸಂ ವಿಷಯನೂ ಅದೇ ಥರ ಆಯಿತು ಕೆಲಸ ತಾ ನಾಟಕಕಾರ ಅಂದ ತಕ್ಷಣ ಹಾಸ್ಯಗಾರ ಅಂತ ಅಂದ್ಕೊಳ್ಳದೆ ಕೈಲಾಸಮ್ಮವರು ವಿವಿಧ ಮುಖಗಳು ಅವ್ರನ್ನ ಯಾರೋ ಒಬ್ಬರು ಅವರ ಆತ್ಮೀಯ ಸ್ನೇಹಿತರು ಅವ್ರ ಮೂವತ್ತು ವರ್ಷ ಅವರ ಜೊತೆಯಲ್ಲಿ ಅವರ ಒಡನಾಡಿಯಾಗಿದ್ದ ಕಂದಾಡೆ ಕೃಷ್ಣ ಹೆಂಗಾರ್ ಅಂತ ಒಬ್ಬ ದೊಡ್ಡ ಸಾಹಿತಿ ಅವ್ರ ಬಗ್ಗೆ ಹೇಳ್ತಾರೆ ಕೈಲಾಸಂ ಅಂದರೆ ಏನು ಅಂದರೆ ಆಟಗಾರ ಕೈಲಾಸಂ ಶಾಸ್ತ್ರಜ್ಞ ಕೈಲಾಸಂ ವಿನೋದ ವಿನೋದಗಾರ ಕೈಲಾಸಂ ಹಾಸ್ಯಗಾರ ಕೈಲಾಸಂ ವಿನೋದಗಾರಕ್ಕೂ ಹಾಸ್ಯಗಾರಕ್ಕೂ ಏನು ವ್ಯತ್ಯಾಸ ಆಮೇಲೆ ನೋಡೋಣ ಆಮೇಲೆ ನ ವರಕವಿ ಕೈಲಾಸಂ ನಾಟಕ ಕರ್ತೃ ಕೈಲಾಸಂ ಸೂಕ್ಷ್ಮ ನೀತಿಜ್ಞ ಕೈಲಾಸಂ ಶಿಕ್ಷಕ ಕೈಲಾಸಂ ಗಾಯಕ ಕೈಲಾಸಂ ವ್ಯಾಯಾಮ ಪಟು ಕೈಲಾಸಂ ಮತ್ತು ಶತವಕ್ರ ಕೈಲಾಸಂ ಅಂತ ಏನಿದೆ ಹಿಂಗೆ ಅಂದರೆ ಒಬ್ಬ ಮನುಷ್ಯ ಇಷ್ಟೆಲ್ಲ ಇರೋಕ್ಕೆ ಸಾಧ್ಯನಾ ಯಾವುದೋ ಒಂದು ವಿಷಯ ಸಾಧಿಸೋಕ್ಕೇನೆ ಇಡೀ ಜನ್ಮ ಆಗೋಲ್ಲ ಅಂಥದ್ದು ಅನೇಕ ವಿಷಯಗಳಲ್ಲಿ ಸಾಧಿಸಿದ್ದಾರೆ ಅಂದರೆ ಮಲ್ಟಿಟಾಸ್ಕಿಂಗ್ ಅಂತ ಹಿಂಗೆ ಅಂತಿರಲ್ಲ ಇದು ಕೈಲಾಸ ಒಂದು ವಿಶೇಷ ಯಾಕೆ ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡಷ್ಟು ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತಂತೆ ವಿಷಯಗಳು ಎಲ್ಲ ಕಡೆ ತಿಳ್ಕೊಂಡಿರ್ಬೇಕು ಜಿ ಪಿ ರಾಜರತ್ನಂ ಹೇಳ್ತಾಯಿದ್ರು ಅವ್ರಿಗೆ ಅನೇಕ ಭಾಷೆಗಳು ಬರ್ತಾಯಿತ್ತು ನನ್ನ ಉಚ್ಛ್ವಾಸ ಎಲ್ಲ ಭಾಷೆಗಳಿಂದನೂ ನಾನು ಉಸಿರು ಉಸಿರು ತೊಗೊಳ್ತೀನಿ ಆದರೆ ಕನ್ನಡದಲ್ಲಿ ಮಾತ್ರ ಉಸಿರು ಬಿಡ್ತೀನಿ ಅಂತ ಇದ್ರು ಅವರು ಜಿ ಪಿ ರಾಜರತ್ನಂ ಕೈಲಾಸಂ ಅನೇಕ ವಿಷಯಗಳನ್ನ ಇಟ್ಕೊಂಡ್ರು ಈ ಆಟಗಾರ ಚಟ್ರ ಎಲ್ಲ ಓದಿದ್ನಲ್ಲ ಇದರಲ್ಲಿ ಒಂದೊಂದೇ ವಿಷಯ ಒಂದು ಸ್ವಲ್ಪ ಚರ್ಚೆ ಮಾಡಬೇಡ ನಿಮ್ಮ ಹತ್ರ ಆಟಗಾರ ಕೈಲಾಸಂ ಯಾವ ಆಟ ನಮಗೂ ನಿಮಗೂ ಎಲ್ಲರಿಗೂ ಎಷ್ಟೋ ಜನಕ್ಕೆ ಆಟ ಇದ್ದೇ ಇದೆ ನಾವು ಮನೇಲಿ ಹೊರಗಡೆ ನಿಂತ್ಕೊಂಡು ಶಟ್ಲ್ ಆಡ್ತೀವಿ ಯಾವಾಗಲೋ ಹೈಸ್ಕೂಲ್ನಲ್ಲೋ ಕಾಲೇಜ್ನಲ್ಲೋ ಕ್ರಿಕೆಟ್ ಆಡಿದ್ವಿ ಇನ್ಯಾವಾಗಲೋ ಒಂದು ಸಲ ಒದ್ದು ಇದಾಗಿದ್ವಿ ಫುಟ್ಬಾಲ್ ಆಡಿದ್ವಿ ಯಾವಾಗ ಹಾಕಿ ಆಡಿದ್ವಿ ಅದೆಲ್ಲ ಇಂಪಾರ್ಟೆಂಟು ಅದರಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು ಲಂಡನ್ನಲ್ಲಿ ಏಳು ಎಂಟು ವರ್ಷಗಳ ಕಾಲ ಕೈಲಾಸಂ ಸ್ಟಡಿ ಮಾಡ್ತಾಯಿದ್ರು ಅಲ್ಲಿ ಲಂಡನ್ನ ಒಂದು ಇವರು ಓದ್ತಾ ಇದ್ದಿದ್ದ ಕಾಲೇಜ್ನೆಲ್ಲ ಫುಟ್ಬಾಲ್ ಟೀಮ್ಗೆ ಇವರು ಗೋಲ್ ಕೀಪರ್ ಇವ್ರ ಕ್ಲಾಸ್ಮೇಟ್ ಗೊತ್ತಾ ಎಡ್ವರ್ಡ್ ದ ಸೆವೆಂತ್ ಅಂತ ಇಂಗ್ಲೆಂಡಿನ ರಾಜ ಅವನ ಮಗ ಎಡ್ವರ್ಡ್ ದ ಏಯ್ತ್ ಅನ್ನೋ ಇವ್ರು ಕ್ಲಾಸ್ಮೇಟು ಫುಟ್ಬಾಲ್ ಟೀಮ್ನಲ್ಲಿ ಓದ್ತಾ ಇದ್ದವನು ಹಲೋ ಎಡಿ ಅಂತ ಕೈಲಾಸಂ ಕರಿತಾಯಿದ್ರು ಹಲೋ ಕೈ ಅಂತ ಅವನು ಕರಿತಿದ್ದಂತೆ ರಾಜಕುಮಾರನ ಸ್ನೇಹ ಇದ್ಕೊಂಡಿರೋರು ಅಂಥ ಅದ್ಭುತವಾದ ಆ ಶ್ರೀಮಂತಿಕೆಯನ್ನು ನೋಡಿದ ಮೇಲೆ ಬೇಡ ಅಂತ ಬಿಟ್ಟಿಗೆ ಬಂದಿರೋದು ಯಾತಕ್ಕೆ ಆಡಿಸ್ಕೊಂಡ್ರು ಅಂತ ಇನ್ನೊಂದು ಕಾರಣ ಗೋಲ್ ಕೀಪರಲ್ಲಿ ಇವರು ಕೈಲಾಸಂ ಗೋಲಿ ಆಗಿದ್ದಾರೆ ಅಂತಂದರೆ ಯಾರು ಗೋಲ್ ಹೊಡೆಯೋಕೆ ಇಲ್ಲ ಅಂಥ ಎಕ್ಸ್ಪರ್ಟ್ ಗೋಲ್ ಕೀಪರ್ ಗೋಲ್ ಅಂದ್ರೇ ಒಂದು ಅರ್ಥ ಇದೆ ಗೋಲ್ ಅಂದರೆ ಸಾಮಾನ್ಯವಾಗಿ ನಾವು ಗುರಿ ಅಂತೀವಿ ಟಾರ್ಗೆಟ್ ಅನ್ನೋ ಕನ್ನಡದಲ್ಲೇನೋ ಅದು ಗುರಿ ಅಂತಲೇ ಅರ್ಥ ನಾವು ಎರಡಕ್ಕೂ ಒಂದೇ ಅಂತೀವಿ ಗೋಲಿಗೂ ಟಾರ್ಗೆಟ್ಗೂ ಡಿಫ್ರೆನ್ಸ್ ಏನಪ್ಪಾ ಅಂದರೆ ಟಾರ್ಗೆಟ್ ಅಂದರೆ ರೀಚ್ ಆಗೋದು ಗೋಲ್ ಅಂದರೆ ಅದನ್ನು ಎಕ್ಸೀಡ್ ಆಗೋದು ದಾಟೋದು ನೋಡಿ ಗೋಲ್ ಎಂದು ಹೊಡೆದ್ರೆ ಅವರ ಗೋಲು ಜನಗಳ ಹೃದಯಗಳನ್ನೆಲ್ಲ ದಾಟಿ ಅದರ ಒಳಗಡೆ ಹೋಗಬೇಕು ಅಂತಿತ್ತು ಹೃದಯದಲ್ಲಿ ಮನೆ ಅದಕ್ಕೆ ಅವರು ಸಾವಿರದ ಒಂಬೈನೂರ ನಲ್ವತ್ತಾರನೇ ಇಸ್ವಿನಲ್ಲಿ ತೀರ್ಕೊಂಡ್ರೂ ಇವತ್ತು ಅವರು ಪ್ರಸ್ತುತ ಯಾಕಾಗಿದ್ದಾರೆ ಆಗಿದ್ದಾರೆ ಅಂದರೆ ಆ ಕೀಪರ್ ಆದ್ದರಿಂದ ಇನ್ನೊಂದು ಅವರು ಭಾಳ ಇಷ್ಟವಾದ ಆಟ ಎಲ್ರಿಗೂ ಇರೋ ಹಾಗೆ ಕ್ರಿಕೆಟ್ ಈ ಕ್ರಿಕೆಟ್ ಬಗ್ಗೆ ಒಂದು ಸಂಸ್ಕೃತ ಶ್ಲೋಕ ಬರೆದಿದ್ದಾರೆ ಕ್ರಿಕೆಟ್ ಬಗ್ಗೆ ಸಂಸ್ಕೃತ ಶ್ಲೋಕನ ಇಂಗ್ಲೀಷು ಮತ್ತು ಸಂಸ್ಕೃತ ಭಾಳ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಟಮ್ ಧೃತ್ವ ಅಂದರೆ ಬ್ಯಾಟನ್ನು ಹಿಡ್ಕೊಂಡು ಬೌಲರಂ ಅವಲೋಕ್ಯ ದಾಂಡೂಲ್ ಸಾಚನೇನ ಕ್ರಿಕೆಟ್ ಕಂದುಕಂ ಬೌಂಡರಿ ಪ್ರಾಂತಂ ಪ್ರತಿ ಪ್ರಚೋದಯಾಮಿ ಎಷ್ಟು ಚೆನ್ನಾಗಿದೆ ಪದ್ಯ ನೋಡಿ ಸೊ ಬ್ಯಾಟಮ್ ಧೃತ್ವ ಬ್ಯಾರು ಹಿಡ್ಕೊಂಡು ಬೌಲರನ್ನು ಅವಲೋಕಿಸುತ್ತಾ ಕ್ರಿಕೆಟ್ ಕಂದುಕನ ಬೌಂಡರಿ ಪ್ರಾಂತಂ ಪ್ರತಿಪ ದಾಂಡೂಲ್ ಸಾಚನೇನ ಅಂದರೆ ಇದರ ಸಹಾಯದಿಂದ ಬೌಂಡರಿ ಪ್ರಾಂತ್ಯ ಇದು ಆಟಗಾರ ಕೈಲಾಸಂ ಇನ್ನೂ ಅನೇಕ ಆಟಗಳು ಎಲ್ಲ ವಿಷಯಗಳಲ್ಲಿ ಅವರು ಎಕ್ಸ್ಪರ್ಟ್ ಆಗಿದ್ದರು ಶಾಸ್ತ್ರಜ್ಞ ಕೈಲಾಸಂಗೆ ಭಾಳ ಮುಖ್ಯ ಮುಖ್ಯವಾದ ಶಾಸ್ತ್ರ ಎಂಥ ನಾಲೆಡ್ಜ್ ಇತ್ತು ಅಂದರೆ ಅದರೊಳಗೂ ರಾಮಾಯಣ ಮಹಾಭಾರತ ಭಾಗವತ ಅವ್ರ ತಾಯಿಯ ತೊಡೆ ಮೇಲೆ ಇಟ್ಕೊಂಡು ಎಲ್ಲರಿಗೂ ಯಶೋದೆ ಕೃಷ್ಣನಿಗೆ ಹೇಳ್ತಿಲ್ಲಲ್ಲ ಆ ಥರ ಉಪದೇಶ ಮಾಡ್ತಾ ಇದ್ದಿದ್ದ ಅವ್ರ ತಾಯಿ ಸಾಮಾನ್ಯವಾಗಿ ಕೈಲಾಸಂಗೆ ತಾಯಿ ಅಂದ್ರೇ ಗೌರವ ನಾಟ್ ಓನ್ಲಿ ಅವ್ರ ತಾಯಿ ಪ್ರಪಂಚದಲ್ಲಿ ಯಾವುದೇ ತಾಯಿ ಇದ್ರೂ ಅವರಿಗೆ ಗೌರವ ಇತ್ತು ಶಾಸ್ತ್ರ ಜೊತೆಗೆ ಅವರು ದೊಡ್ಡಪ್ಪ ಆಗಲಿ ಹೇಳೋನಲ್ಲ ಸರ್ ಟಿ ಸದಾಶಿವ ಅಯ್ಯರ್ ಅಂತ ಹೈಕೋರ್ಟ್ ಚೀಫ್ ಜಸ್ಟಿಸ್ ಮದ್ರಾಸ್ ಅವರಿಗೆ ಮಹಾಭಾರತ ರಾಮಾಯಣ ಅಥಾರಿಟಿ ಅರದು ಕುಡಿದ್ರು ಚಿಕ್ಕ ವಯಸ್ಸಿನ ಕೈಲಾಸಂಗೆ ಮಹಾಭಾರತ ರಾಮಾಯಣನ ಅರದು ಕುಡಿಸಿದರು ಎಷ್ಟು ಅರದು ಕುಡಿದು ಅವರ ಇಂಟರ್ನಲೈಸ್ ಅಂತಾರಲ್ಲ ಅದನ್ನು ಮಾಡ್ಕೊಂಡಿದ್ರು ಅಂದರೆ ರಾಮಾಯಣ ಮಹಾಭಾರತ ಅದರಲ್ಲಿರೋ ಒಂದೊಂದು ಪಾತ್ರಕ್ಕೂ ಒಳ ಹೊಕ್ಕು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ನಾಲ್ಕು ಇಂಗ್ಲೀಷ್ ನಾಟಕಗಳು ಬರೆದಿದ್ದಾರೆ ಇಂಗ್ಲೀಷ್ ಇಂಗ್ಲೀಷ್ ಯಾಕೆ ಬರೆದ್ರು ಕನ್ನಡದಲ್ಲಿ ಯಾಕೆ ಬರೀಲಿಲ್ಲ ಅಂತ ಅದನ್ನು ಆಮೇಲೆ ನೋಡೋಣ ಭಾಳ ಅದ್ಭುತ ಬರ್ಡನ್ ಅಂತ ಬರ್ಡನ್ ಅಂದ್ರೇನು ಭರತನ ಭಾರ ಭರತ ಅಂದ್ರೇನು ರಾಮ ಹದಿನಾಲ್ಕು ವರ್ಷ ಕಾಡಿಗೋದ್ರೆ ಇವನು ತಾಯಿ ಇವನೇ ರಾಜ ಆಗಬೇಕು ಇವನಿಗೆ ಇಷ್ಟ ಇಲ್ಲ ಆದರೆ ರಾಮ ವಾಪಸ್ ಬಂದು ಚಾರ್ಜ್ ತಗೊಳ್ತಾ ಇಲ್ಲ ಹದಿನಾಲ್ಕು ವರ್ಷದವರೆಗೂ ಬರಲ್ಲ ಅಂದಿದ್ದಾನೆ ಆದ್ರೂ ರಾಮನ ಹೆಸರಿನಲ್ಲಿ ತಾಯಿನ ಸ್ಯಾಟಿಸ್ಫೈ ಮಾಡೋಕ್ಕೆ ರಾಜ್ಯ ಭಾರ ಪಾದುಕೆಯನ್ನು ಇಟ್ಕೊಂಡು ಹದಿನಾಲ್ಕು ವರ್ಷ ನಂದಿ ಗ್ರಾಮದಲ್ಲೇ ಮಾಡಿದ್ನಲ್ಲ ಅದು ಭರತನ ಭಾರ ಅಂತೆ ರಾಮನಿಗೆ ಯಾವತ್ತು ನಾನು ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ ಅಂತ ಕಾಯ್ತಾ ಇದ್ದ ಆ ಭರತನ ಭಾರ ಅನ್ನೋದನ್ನು ಬರ್ಡನ್ ಅನ್ನೋದರಲ್ಲಿ ಹೇಳಿದ್ದಾರೆ ಇನ್ನು ಕೈಲಾಸಂ ಏಕಲವ್ಯನ ಬಗ್ಗೆ ಒಂದು ಪರ್ಪಸ್ ಅಂತ ಒಂದು ನಾಟಕ ಬರೆದಿದೆ ಅದ್ರ ಬಗ್ಗೆ ಇನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ ಕರ್ಸ್ ಅಂತ ಒಂದು ಬ್ರಾಹ್ಮಿನ್ಸ್ ಕರ್ಸ್ ಅಂತ ಕರ್ಣನ್ ಬಗ್ಗೆ ನಾಟಕ ಬರೆದಿದ್ದಾರೆ ಫುಲ್ಫಿಲ್ಮೆಂಟ್ ಅಂತ ಕೃಷ್ಣ ಮತ್ತು ಏಕಲವ್ಯ ಕೃಷ್ಣ ಮತ್ತು ಏಕಲವ್ಯ ಯಾವಾಗ ಮೀಟ್ ಮಾಡಿದ್ರು ಅನ್ನ ನೋಡೋಣ ಆಮೇಲೆ ಈ ಥರ ಅನೇಕ ಬರೆದಿರೋ ಕಾರಣ ಅವರು ಶಾಸ್ತ್ರಗಳು ಅವರ ಕನ್ನಡದ ಇಲ್ಲಿದೆ ನಿಮ್ಮ ಕನ್ನಡದ ಪುಸ್ತಕಗಳು ಕನ್ನಡದ ಪುಸ್ತಕಗಳಲ್ಲಿ ಇಲ್ಲಿರೋ ಅನೇಕ ಕನ್ನಡ ನಾಟಕಗಳಲ್ಲಿ ಬ್ರ್ಯಾಕೆಟ್ನಲ್ಲಿ ಮತ್ತು ಡೈಲಾಗ್ನಲ್ಲಿ ಅನೇಕ ಪುರಾಣ ಪ್ರಸಂಗಗಳನ್ನೆಲ್ಲ ತೊಗೊಂಬರ್ತಾಯಿರ್ತಾರೆ ತೊಗೊಂಬಂದು ಸೇರಿಸ್ತಾ ಇರ್ತಾರೆ ಹಾಗಾಗಿ ನಮಗೆ ಯಾಕೆಂದರೆ ಯಾವತ್ತು ರಾಮ ಲಕ್ಷ್ಮಣ ಕೃಷ್ಣ ಅವರೆಲ್ಲ ನಮ್ಮಲ್ಲಿ ಇಲ್ವಾ ಈಗ ಮೊನ್ನೆ ಈ ಸೀರಿಯಲ್ಗಳು ಈ ಕರೋನಾ ಟೈಮ್ನಲ್ಲಿ ಲಾಕ್ಡೌನ್ ಎಲ್ಲ ಆಗಿತ್ತಲ್ಲ ಆವಾಗೆಲ್ಲ ಹಿಂದೆ ಮೂವತ್ತು ವರ್ಷದ ಹಿಂದೆ ಬಂದಿದ್ದು ಮಹಾಭಾರತ ಮೂವತ್ತು ವರ್ಷದ ಹಿಂದೆ ಬಂದಿದ್ದ ರಾಮಾಯಣ ಟೆಲಿಕಾಸ್ಟ್ ಆಯಿತು ಆವಾಗ ಎಷ್ಟು ಜನ ನೋಡಿದ್ರು ಅದೇ ಜನಗಳಲ್ಲದೆ ಇನ್ನೂ ಸ್ವಲ್ಪ ಅಡಿಷನ್ ಜನಗಳು ನೋಡಿ ರಾಮಾಯಣ ನೋಡೋದ್ರಲ್ಲಿ ವರ್ಲ್ಡ್ ರೆಕಾರ್ಡ್ ಆಯಿತು ವ್ಯೂವರ್ಶಿಪ್ ಅಂತ ನೀವೆಲ್ಲ ಪೇಪರಲ್ಲಿ ಓದಿದ್ದೀರ ಯಾಕೆ ಹಳೇ ರಾಮಾಯಣ ನಮ್ಮ ಸ್ನೇಹಿತರೊಬ್ಬರು ಇದ್ದರು ನಾನು ಅವ್ರನ್ನ ಕೇಳಿದೆ ಅವರು ಬೈದರು ಏನಪ್ಪ ಹೊಸ ಸೀರಿಯಲ್ಗಳಿಗೆ ಗತಿ ಇಲ್ವಾ ಹೊಸ ಸಿನಿಮಾಗಳಿಗೆ ಗತಿ ಇಲ್ವಾ ಅದನ್ನೇ ತೋರಿಸ್ಬೇಕಾ ಹಳೇ ರಾಮಾಯಣ ಏಳು ಸಾವಿರ ವರ್ಷ ತ್ರೇತಾಯುಗದಲ್ಲಿ ನಡೆದಿದ್ದು ಈವತ್ತಿಗೂ ಅದೇ ರಾಮಾಯಣ ನೋಡಬೇಕಾ ನಾವು ಅಂತ ಕೇಳಿದಾಗ ನಮ್ಮ ಸ್ನೇಹಿತರು ಡಿ ವಿ ಗುಂಡಪ್ಪನವ್ರದ್ದು ಒಂದು ಪದ್ಯ ಕೋಟ್ ಮಾಡಿದ್ರು ರಾಮ ರಾವಣರ ಯುದ್ಧ ನಿಂತಿದ್ದಾರೆ ರಾಮ ಉಸಿರು ಬಿಟ್ಟ ಸು ಅಂತ ಆ ಉಸಿರನ್ನ ರಾಮ ಬಿಟ್ಟಿದ್ದನ್ನು ರಾವಣ ಉಸಿರು ತಗೊಂಡ ರಾವಣ ಉಸಿರು ಬಿಟ್ಟ ಹತ್ತು ತಲೆ ಒಳಗೆ ಅದನ್ನು ರಾವಣ ತಗೊಂಡೆ ರಾಮ ತಗೊಂಡೆ ಇದೆರಡೂ ನಡೆದಿದ್ದಲ್ಲಿ ಶ್ರೀಲಂಕಾದಲ್ಲಾಯಿತು ಆವಾಗ ಪಾರ್ಟ್ ಆಫ್ ಇಂಡಿಯಾನೇ ಆಗಿತ್ತು ಒಂದು ಪಾರ್ಟ್ ಒಂದು ಆಗಿತ್ತು ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ರಾಮನ ಉಚ್ಛ್ವಾಸ ಅಲೆದಿರದೆ ರಾವಣ ನೆಡೆಗೆ ರಾಮನು ದಶ ಕಂಠನ ಎಲರ ಉಸಿರಿರನೇ ರಾಮ ರಾವಣರ ಉಸಿರುಗಳಿಂದು ನಮ್ಮೊಳಗೆ ಇರವೇ ಭೂಮಿಯಲ್ಲಿ ಪೊಸತೇನೋ ಮಂಕುತಿಮ್ಮ ಏನು ಹೊಸದಿದೆ ರಾಮಾಯಣ ಮಹಾಭಾರತ ಬಿಟ್ಟರೆ ಅದನ್ನು ರಾಮಾಯಣ ಮಹಾಭಾರತದಲ್ಲಿ ಏನಿದೆ ಅಂತ ಅಂತಗೊಂಡು ಅವರ ಸಾಮಾಜಿಕ ನಾಟಕಗಳಲ್ಲಿ ಸಾಮಾಜಿಕ ಘಟನೆಗಳಲ್ಲಿ ಸಾಮಾಜಿಕ ಹಾಡುಗಳಲ್ಲಿ ಅಲ್ಲಿರೋ ಪಾತ್ರಗಳು ಇವತ್ತು ಹೇಗಿದೆ ಅನ್ನೋದನ್ನು ಕೈಲಾಸಂ ವಿಶ್ಲೇಷಣೆ ಮಾಡಿದ್ದಾರೆ ಆ ಹಿಂದೆ ಬ್ಯಾಕ್ ಗ್ರೌಂಡ್ ಇದ್ದಿದ್ದರಿಂದ ಇವತ್ತು ಅವರನ್ನು ನೆನೆಸ್ಕೊಳ್ತಾ ಇದ್ದೀವಿ ನಾವು ಈ ಇಸ್ವಿನಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತಾದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಾದರೂ ನೆನೆಸ್ಕೊಳ್ತಾ ಇರ್ತೀವಿ ಶಾಸ್ತ್ರಜ್ಞ ಕೈಲಾಸಂ ವಿನೋದಗಾರ ಕೈಲಾಸಂ ಹಾಸ್ಯಗಾರ ಕೈಲಾಸಂ ಇದೆರಡಕ್ಕೂ ವ್ಯತ್ಯಾಸ ಏನು ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ ವಿನೋದ ಅಂತಂದರೆ ಎರಡೂ ಅದೇ ಅಂತೀವಿ ಹಾಸ್ಯ ಅಂದರೆ ಎರಡೂ ಒಂದೇ ಅಂತೀವಿ ವಿನೋದಕ್ಕೂ ಹಾಸ್ಯಕ್ಕೂ ಏನು ವ್ಯತ್ಯಾಸ ಒಬ್ಬ ಮನುಷ್ಯ ವಿನೋದಗಾರ ಆಗಿರ್ಬೋದು ಆದರೆ ಹಾಸ್ಯಗಾರ ಆಗಿರಲ್ಲ ಹಾಸ್ಯಗಾರ ಆಗಿರೋನು ವಿನೋದಗಾರ ಆಗಿರ್ತಾನೆ ಮುಂದಿನ ಭಾಗದಲ್ಲಿ ಅದನ್ನು ನೋಡೋಣ ಈಗ ವಾಪಸ್ ಕಮಿಂಗ್ ಬ್ಯಾಕ್ ಟು ಪ್ರಶ್ನೆ ಯಾವ ಪ್ರಶ್ನೆ ಅಕ್ಷಯ ತೃತೀಯ ಆಯ್ತಲ್ಲ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಮೊದಲನೆಯ ಇ ಎನ್ ಟಿ ಸರ್ಜನ್ ಯಾರು ಇ ಎನ್ ಟಿ ಸರ್ಜನ್ ಅಂದ್ರೇನು ಈಯರು ನೋಸು ತೋಟನ ಕತ್ತರಿಸೋಂತಾನೆ ಅದೇ ತಾನೇ ಕತ್ತರಿಸೋ ಸರ್ಜನ್ ಅಂದ್ರೇ ಯಾರು ಗೊತ್ತಾ ಸ್ವಾಮಿ ರಾಮಾಯಣ ಮಾತಾಡ್ತಿದ್ವಲ್ಲ ಲಕ್ಷ್ಮಣ ಪೇಷಂಟ್ ಯಾರು ಮೊದಲನೇ ಪೇಷಂಟು ಶೂರ್ಪಣಕಿ ಅವಳು ಫಸ್ಟ್ ಅವಳು ಬಂದು ಮೂಗ್ ಕತ್ತರಿಸಿದ್ನಾ ಕಿವಿ ಆ ಗಂಟೆಯಲ್ಲಿ ಕಿರ್ಚ್ಕೊಂಡು ಓಾಗ ಅವನ ಅಣ್ಣನ ಚಾಟ್ ಹೇಳಿದ್ನಲ್ಲ ಮೊದಲನೇ ಇ ಎನ್ ಟಿ ಸ್ಪೆಷಲಿಸ್ಟ್ ಲಕ್ಷ್ಮಣ ಆಮೇಲೆ ಎಲ್ಲರೂ ಬಂದು ಯಾರ ಮೂಗುಗಿಗೂ ಕತ್ತರಿಸಿ ಇವತ್ತು ಅದರೊಳಗೆ ಒಂದು ಸ್ಪೆಷಲಿಸ್ಟ್ ಆಗಿದ್ದಾರೆ ಮತ್ತೆ ಮುಂದಿನ ಭಾಗದಲ್ಲಿ ಕೈಲಾಸ ವಿಷಯ ಇನ್ನು ಸ್ವಲ್ಪ ಚರ್ಚೆ ಮಾಡೋಣ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಓದ್ತಿರಿ ಟೋಟಲ್ ಕನ್ನಡ ಕಾಮ್ ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡಿ